ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 177 ಮತ್ತು 178. ಕ್ರಿಸ್ತ ವಿರೋಧಿಯ ಶಿರಸ್ಸು ಮತ್ತು ಬಾಯಿ, ಆತನ ಬಡಾಯಿ ಮಾತುಗಳು. ಕ್ರಿಸ್ತನು ತನ್ನ ದೇಹವಾದ ನಿಜವಾದ ಸಭೆಯ ಶಿರಸ್ಸಾಗಿರುವಂತೆ ಪ್ರತಿಯೊಬ್ಬ ಪೋಪನು ಆತನ ಅವಧಿಯ ಕಾಲದಲ್ಲಿ ತನ್ನ ದೇಹವಾಗಿರುವ ಸುಳ್ಳು ಸಭೆಯೊಂದರ ಶಿರಸ್ಸಾಗಿದ್ದಾನೆ. ಶಿರಸ್ಸು ದೇಹದ ಪ್ರತಿನಿಧಿಯಾಗಿರುವುದರಿಂದ ಮತ್ತು ಅದರ ಬಾಯಿಯು ದೇಹದ ಪರವಾಗಿ ಮಾತನಾಡುವುದರಿಂದ ನಾವು ನಿರೀಕ್ಷಿಸುವಂತೆ ಪರಿಶುದ್ಧ ಗ್ರಂಥವು ಕ್ರಿಸ್ತ ವಿರೋಧಿಯ ಲಕ್ಷಣಗಳನ್ನು ತಿಳಿಸಿರುವ ಬಗ್ಗೆ ಮಾತನಾಡುತ್ತದೆ. ದಾನಿಯೇಲ 7:8-25 ವಚನದರಲ್ಲಿ ಮತ್ತು ಪ್ರಕಟಣೆ 13:5-6 ವಚನದರಲ್ಲಿ ಕ್ರಿಸ್ತ ವಿರೋಧಿಯ ಬಾಯಿಯನ್ನು ಒಂದು ವಿಶೇಷ ಗುಣವಾಗಿ ನಮ್ಮ ಗಮನಕ್ಕೆ ತರಲಾಗಿದೆ. ದಾನಿಯೇಲನು ಈ ಕಂಬುಗಳಿಗೆ ಮನುಷ್ಯರ ಕಣ್ಣಿನಂತಹ ಕಣ್ಣುಗಳಿದ್ದವು ಎಂದಿದ್ದಾನೆ. ಇದು ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯುಳ್ಳ ಕೌಶಲ್ಯತೆಯ ಸಂಕೇತವಾಗಿದೆ. ಈ ಕೊಂಬುಗಳ ಶಕ್ತಿಯು ಬೇರೆಲ್ಲ ಶಕ್ತಿಗಿಂತ ವಿಭಿನ್ನವಾಗಿದೆ. ಅದು ಈ ಲೋಕವನ್ನು ಆಳಲು ಪ್ರಯತ್ನಿಸುತ್ತಿರುವ ಇತರ ರಾಜ್ಯಗಳಿಗಿಂತ ಹೆಚ್ಚು ವಿವೇಕವುಳ್ಳದ್ದು, ಹೆಚ್ಚು ವಂಚನೆ ಉಳ್ಳದ್ದು. ಅದರ ಶಕ್ತಿಯು ಅದರ ಬಾಯಿಯಲ್ಲಿದೆ. ಅದರ ಹೇಳಿಕೆಗಳು ಅದರ ಭೌತಿಕ ಬಲಕ್ಕಿಂತಲೂ ಹೆಚ್ಚಾಗಿ ಅದರ ಕಣ್ಣುಗಳಿಂದ ವಿವೇಕದಿಂದ ನಿರ್ದೇಶಿಸಲ್ಪಟ್ಟಿದೆ. ಪೋಪನ ಅಧಿಕಾರದ ಚರಿತ್ರೆಯನ್ನು ಬಲ್ಲ ಯಾರೂ ಈ ಚಿತ್ರಣವು ಇದರ ಶಕ್ತಿ ಮತ್ತು ರೀತಿಗಳು ಎದ್ದು ಕಾಣುವಂತೆ ಉತ್ತಮ ಎಂಬುದನ್ನು ನಿರಾಕರಿಸುವುದಿಲ್ಲ. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ದಾನಿಯೇಲ 7:8 ವಚನ. ಬಡಾಯಿ ಮಾತುಗಳನ್ನು, ದೋಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೋಷಿಸಿದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಗಳನ್ನು ದೋಷಿಸಿತು. ಪ್ರಕಟಣೆ 13:5-6 ವಚನ. ಇವುಗಳು ಹಳೆಯ ರೋಮಿನ ಅಥವಾ ರಾಜ್ಯದಲ್ಲಿ ಸಂಕೇತವಾದ ಕಾಡು ಮೃಗದ ಆಡಳಿತ ಕೊಂಬಿನ ಪ್ರಭುತ್ವದ ಗುಣಲಕ್ಷಣಗಳನ್ನು, ಅವುಗಳ ಸಾಧನೆಗಳನ್ನು ಬಿಂಬಿಸುವ ಸಂಕೇತವಾದ ಹೇಳಿಕೆಗಳು ಎಂಬುದನ್ನು ಮರೆಯಬಾರದು. ಕೆಲವು ರೀತಿಯಲ್ಲಿ ಪೋಪನ ಅಧಿಕಾರವೆಂಬುದು ನೂತನ ಸರ್ಕಾರವು ಹಳೆಯ ರೋಮ್ ಸರ್ಕಾರಕ್ಕಿಂತ ವಿಭಿನ್ನವಾದ ಕಾಡು ಮೃಗವೂ ಆಗಿದೆ. ಅವುಗಳಿಗಿಂತ ಹೊರಗಿರುವ ಇತರ ಸಾಮ್ರಾಜ್ಯಗಳ ಮಧ್ಯದಲ್ಲಿ ಅದೊಂದು ಕೊಂಬು ಅಥವಾ ಶಕ್ತಿಯೂ ಆಗಿದೆ. ಅದು ಈ ಸಮಯದಲ್ಲಿ ಇತರೆ ಕೊಂಬುಗಳ ಮೇಲೆ ಅಥವಾ ಶಕ್ತಿಗಳ ಮೇಲೆ ಉಚ್ಚ ಅಧಿಕಾರವನ್ನು ಹೊಂದಿದೆ. ಇದು ಈ ಎರಡೂ ದೃಷ್ಟಿಕೋನದಿಂದ ಸಂಕೇತವಾಗಿ ಅದನ್ನು ಕಂಡುಕೊಂಡು ನಿಚ್ಚಿಸುವಂತೆ ಪ್ರಸ್ತುತಿಪಡಿಸಿಕೊಂಡಿದೆ. ಕ್ರಿಸ್ತ ವಿರೋಧಿಯ ಅತ್ಯಂತ ಉಬ್ಬಿದ ಮಾತುಗಳು ಅಥವಾ ದೇವದೂಷಣೆಗಳು ಆತನ ದೀರ್ಘಕಾಲದ ಜೀವನ ವೃತ್ತಿಯನ್ನೇ ದೇವರಾರಿಸಿಕೊಂಡಿದೆ. ನಮ್ಮ ಕಾಲದಲ್ಲಿ ದೇವದೂಷಣೆ ಎಂಬ ಶಬ್ದ ಪ್ರಯೋಗವು ಸಾಮಾನ್ಯವಾಗಿ ಅಸಂಸ್ಕೃತ ರೂಪ ಶಪಿಸುವಿಕೆ ಮತ್ತು ಅಧರ್ಮನಿಂದನೆ, ಧರ್ಮನಿಂದನೆ ಎಂಬ ಒರಟಾದ ಅರ್ಥವನ್ನು ಮಾತ್ರವೇ ನೀಡುತ್ತದೆ. ಆದರೆ ಅದರ ನಿಜವಾದ ಮಹತ್ವದಲ್ಲಿ ದೇವದೂಷಣೆ ಎಂಬ ಪದವು ದೇವರಿಗೆ ತೋರುವ ಅನಾಧಾರವಾಗಿದೆ. ಬವೇರ್ ಎಂಬಾತನು ದೇವದೂಷಣೆ ಎಂಬುದು ದೇವರ ಗುಣಧರ್ಮಗಳಲ್ಲಿ ವಿರುದ್ಧವಾದದ್ದು ಆರೋಪಿಸುವುದು ಮತ್ತು ಅವು ಆತನಿಗೆ ಸೇರಿದ್ದಲ್ಲ ಮತ್ತು ಆತನಲ್ಲಿ ಇವರನ್ನು ಅಲ್ಲೆಳೆಯುವುದು ಎಂಬುದಾಗಿ ಅರ್ಥೈಸುತ್ತಾನೆ. ವೆಬ್ಸ್ಟರ್ ಸಂಕ್ಷಿಪ್ತದಲ್ಲಿ ಶಬ್ದಕೋಶದಲ್ಲಿ ಬ್ಲಷ್ಮಿ ಮತ್ತು ಬ್ಲಷ್ ಮೋಸ್ಲಿ ಎಂಬ ಪದಗಳನ್ನು ನೋಡಿರಿ. ನಿದರ್ಶನವಾಗಿ ಈ ಅರ್ಥದಲ್ಲಿಯೇ ಬ್ಲಷ್ಮಿ ಎಂಬ ಪದವನ್ನು ಪರಿಶುದ್ಧ ಬರಹಗಳಲ್ಲಿ ಉಪಯೋಗಿಸಲಾಗಿದೆ. ನಮ್ಮ ಕರ್ತನು ತಮ್ಮ ಪರಿಸಾಯರು ಯಾವ ರೀತಿಯಲ್ಲಿ ಇದನ್ನು ಉಪಯೋಗಿಸಿದರೆಂಬುದನ್ನು ಗಮನಿಸಿರಿ. ಯಹೂದ್ಯರನ್ನು ಯೇಸುವು, ಯಾವ ಕ್ರಿಯೆಯ ದೆಸೆಯಿಂದ ನೀವು ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಅವರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ. ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವುದರಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟ ಆತನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಎನ್ನುತ್ತೀರೋ ಎಂದು ಪ್ರತ್ಯುತ್ತರಿಸಿದನು. ಯೋಹಾನ 10:33-36 ವಚನ. ಮಾರ್ಕ 14:61-64 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.